ಸಾಕಾಣಿಕೆ ಆಸಕ್ತಿ ಇದ್ದವರು ಹಾಡುಗಳನ್ನು ಸೆಲೆಕ್ಷನ್ ಮಾಡಿ ತಗೊಂಡು ಹೋಗ್ಲಿಕ್ಕೆ ಗುಲ್ಬರ್ಗ ಬಂದಕ್ಕೆ ಒಂದು ಸಂತೋಷದ ವಿಷಯ. ಏನಪ್ಪಾ ಅಂತಂದರೆ, ಹಾಡುಗಳನ್ನು ನೀವು ನಿಮಗೆ ಏನಿದೆ ಟೋಟಲ್ ನಂಬರ್ಸ್ ಇರುತ್ತೆ ಇಲ್ಲಿ, ನಿಮಗೆ ಯಾವ ಸೂಕ್ತ ಅನ್ನಿಸ್ತಾವೋ ಆ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡು ನೀವು ಹಾಡುಗಳನ್ನು ತಗೊಂಡು ನೀವು ಹಾಡುಗಳನ್ನು ಗುರುತು ಮಾಡಬೇಕು. ಗುರುತು ಮಾಡಿದ ನಂತರ ನಿಮ್ಮ ಒಂದೊಂದು ಭಾಗಕ್ಕೆ, ಅಂದರೆ ಆ್ಯಕ್ಚುಲಿ ನಾವು ಹಾಡುಗಳನ್ನು ನೀವು ಗುರುತು ಮಾಡಿದ ಹಾಡುಗಳನ್ನು ಒಂದು ಗಾಡೀಲಿ ಲೋಡ್ ಮಾಡ್ತೀವಿ, ಕರೆಕ್ಟಾ? ಒಪ್ಪಿಗೆನೆಲ್ಲರಿಗೆ ಅಲ್ಲಿವರೆಗೂ ನಾವೇನು ಹೊಡಿಗೆರವರೆಗೆ ಏನು ಬರ್ತೀವಲ್ಲ, ಹೊಡಿಗೆರವರಿಗೆ ರೀಚ್ ಮಾಡ್ತಕ್ಕಂಥ ನಮ್ಮ ಜವಾಬ್. ಹೊಡಿಗೆರಳಿಂದ ನೀವೇನು ತೊಗೊಂಡು ಹೋಗ್ತೀರಲ್ಲ, ತೊಗೊಂಡು ಹೋದ್ಮೇಲೆ ಅದು ನಿಮ್ಮ ಜವಾಬ್. ಇನ್ನೊಂದು, ಇಲ್ಲಿ ಎಲ್ಲ ಹಾಡುಗಳು ಅದಾವಲ್ಲ, ಹಾಡುಗಳ್ದಾಗ ಏನದ ನೀವೇ ಸೆಲೆಕ್ಷನ್ ಮಾಡ್ಕೋಬೇಕು, ನಿಮ್ಮ ಹಾಡುಗಳು ನೀವೇ ಜವಾಬ್ದಾರರು. ಮತ್ತೆ ಏನದ ಯಾವ ಚೆನ್ನಾಗಿಲ್ಲ ಯಾವ ಸರಿ ಇದ್ದವು ನೀವೇ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಅಲ್ಲಿಗೆ ಹೋಗಿದ್ದ ನಮ್ಗೆ ಇಂಥ ಹಾಡುಗಳು ಕೊಟ್ಟಿದ್ವಿ ಮತ್ತೆ ಇವು ಸರಿ ಇಲ್ಲ ಅಂತ ಕೇಳಿದ್ರೆ ಅದ್ರ ಜವಾಬ್ದಾರಿ ನಾವಲ್ಲ. ಅದಕ್ಕೆ ನಾವು ಜವಾಬ್ದಾರಿ, ಕಲಿಕಾ ಸಂಸ್ಥೆನ ಜವಾಬ್ದಾರಿ ಅಲ್ಲ, ಮತ್ತೆ ಇವ್ರು ಲಕ್ಕಿ ಗೋಟ್ ಫಾರ್ಮ್ದು ಜವಾಬ್ದಾರಿ ಅಲ್ಲ. ಯಾಕಂದ್ರೆ ಈಗ ನೋಡ್ಕೊಳ್ರಿ, ಈಗ ನೋಡ್ಕೊಳ್ರಿ, ಯಾವ್ದು ಸರಿ ಇಲ್ಲ ಅದನ್ನ ಬಿಡ್ರಿ, ಯಾವ ಸರಿ ಇದೆ ಅದು ತಗೊಂಡ್ರಿ. ಮತ್ತೆ ನಿಮ್ಮ ಹಾಡುಗಳಿಗೆ ಏನದ ನೀವೇನದ ಕೂನ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಹೋಗಿ ನೀವೇನದ ನಿಮ್ಮ ಹಾಡುಗಳಿಗೆ ನೀವೇನು ಕೂನ ಮಾಡ್ಕೊಂಡ್ರಲ್ಲ ಅವೇ ಹಾಡುಗಳನ್ನ ನೀವು ತೆಗೆದುಕೊಳ್ಬೇಕಾಗ್ತದೆ. ಮತ್ತೆ ಒಬ್ರಿಗೊಬ್ರು ಕೂನ ಏನೋ ಡಬಲ್ ಡಬಲ್, ಒಂದು ಹಾಡುಗಳಿಗೆ ಡಬಲ್ ಡಬಲ್ ಕೂನ ಮಾಡಂಗಿಲ್ಲ. ಒಬ್ರು ಏನದ ಹಾಡುಗಳಿಗೆ ಒಂದು ಕೂನ ಮಾಡಿದ್ರೆ ಮತ್ತೆ ಅದು ಬೇರೆ ಯಾರು ಟಚ್ ಮಾಡಂಗಿಲ್ಲ, ಒಬ್ರು ಅದೇ ಫೈನಲ್ ಆಗಿರುತ್ತೆ ಕೂನ ಮಾಡಿದ್ದೆ. ಅದಕ್ಕೆ ಏನದ ಒಂದೇ ಸರ್ತಿ ಒಂದು ಹಾಡಿಗೆ ಏನಾರ ಸೆಲೆಕ್ಟ್ ಮಾಡಿದ್ರೆ ಅದೇ ಒಂದೇ ಕೂನ ಆಗಿರ್ತದೆ, ಎರಡು ಮೂರು ಸರಿ ಕೂನ ಮಾಡಕ್ ಹೋಗ್ಬೇಡ್ರಿ. ಒಬ್ರು ರೈತರು ನಾಲ್ಕು ಹಾಡುಗಳನ್ನ ಕೂನ ಮಾಡ್ಕೋಬೇಕು, ಒಂದು ಓತ್ ಮರಿ ಕೂನ ಮಾಡ್ಬೇಕು. ಅವು ಹಾಡುಗಳು ಏನಾದಲ್ಲ, ನೀವು ಕೂನ ಮಾಡಿದ ಹಾಡುಗಳು ಲೋಡ್ ಮಾಡ್ತಾರೆ, ಲೋಡ್ ಮಾಡಿದ್ರೆ ಒಂದೇ ಸಲ ಕಾಟ ಮಾಡ್ತಾರೆ, ಅದು ಕಾಟ ನಾವು ನಮ್ಮ ಜವಾಬ್ದಾರಿ ಇರ್ತದ. ಬಟ್ ನೀವೇನು ಮೇಲ್ ಗೋಡ್ಸ್ ಏನು ವಿಲೇಜ್ ವಿಲೇಜ್ ಚೇಂಜ್ ಇರ್ತಾವಲ್ಲ, ಅವನ್ನ ನಾವು ಇಲ್ಲೇ ಕಾಟ ಮಾಡ್ಕೊಂಡು ಕೊಡ್ತೀವಿ. ಏನದ ಅಂತಿಮ ಆಗಿರುತ್ತೆ ನೋಡ್ರಿ, ನೀವ್ ಏನ್ ಸೆಲೆಕ್ಷನ್ ಮಾಡಿರ್ತೀರಿ ಮತ್ತೆ ಏನೇ ಇದ್ರು ಅಲ್ಲ, ಮುಂದೆ ನನಗೆ ಹುಷಾರಿಲ್ಲ, ಹಾಡೋಯ್ತು ಹಂಗೋಯ್ತು ಹಿಂಗೋಯ್ತು. ಎರಡ್ನೂರು ಮೇಲೆ ಇದೆ ಕಸ್ಟಮರ್, ಎಷ್ಟು ಕಸ್ಟಮರ್? 12, ಒಂದು 10, 22, 22, ಒಂದು 10, 32, 35, 32. ಕೆಲವು ಮಂದಿ ಎಲ್ಲ ಆಯ್ಕೆ ಮಾಡ್ತಾರೆ, ಕೆಲವರಿಗೆ ಈಗ ನೋಡ್ರಿ, ಈಗ ಒಯ್ಬೋದ್ರಿ, ಒಯ್ಬೋದು, ಹಂಗೇನಿಲ್ಲ. ನೀವೇನಾದ್ರೂ ಏನಾದ್ರೂ ಸರಿ ಅನ್ಸಲಿಲ್ಲ ಲಾಸ್ಟ್ ನಮ್ಗೆ ಉಳಿದು ಸಿಗಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಟೈಮ್ ಬಂದ್ಕೆ ಒಯ್ಬೋದು. ಅದ್ರಾಗ ಏನು ವಯಸ್ಸಾದಾರ ಪುಟ್ಟದಾರ ಈಗ ಎಲ್ಲರ ಮುಗಿದ ಯಾರು ಸಿಕ್ಕೋ. ಬಟ್ ಈಗ ಅದನ್ನ ಮಾಡಿ ಆದಷ್ಟು ಒಂದು ಸೆಲೆಕ್ಷನ್ ಮಾಡಿ ಚೆನ್ನಾಗಿಲ್ಲ ಅಂತ ನೋಡ್ರಿ, ಒಂದು ಪೂರ್ತಿ ಚೆನ್ನಾಗಿಲ್ಲ ಅಂದ್ರೆ ನಾವು. ಬಟ್ ಪೋರ್ಟೇಬಲಿ ಮಾರ್ಕೆ ನಾವು ಏನ್ ಕೇಳೋದು, ಯಾರು ಇಲ್ಲ ನಾವು ಅಂದ್ರೆ ಇವಾಗ ಎಷ್ಟು ಉಳಿಯುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ, ಎಷ್ಟು ಮಂದಿ ತೊಳಾರ್ದ ಇರ್ತಾರ. ಆಮೇಲೆ ನೆಕ್ಸ್ಟ್ ಇನ್ನೊಂದು ನಾವು ಸಾಲ್ಟ್ ಮಾಡ್ಬೇಕಾಗುತ್ತೆ, ಇನ್ನೊಂದು ಸಾರ್ಟ್ ಔಟ್ ಮಾಡ್ಕೊಂಡು ಇನ್ನೊಂದು ಏನಂತ ನಾವು ವ್ಯವಸ್ಥೆ ಮಾಡ್ಬೇಕಾಗುತ್ತೆ. ಒಂದು ವಿಲೇಜ್ನಲ್ಲಿ ಏಳು ಮಂದಿ ಇದ್ರೆ ಹತ್ತು ಮಂದಿ ಇದ್ರೆ ಕೊಡ್ತೀವಿ, ಹತ್ತು ಮಂದಿ ಇದ್ರೆ ಒಂದು ವಿಲೇಜ್ನಲ್ಲಿ ಹತ್ತು ರೀತಿ ಹನ್ನೆರಡು ಜನ ಇದ್ರೆ ಒಂದು ನೋಡಿ ಅಡಿಗೆ. ಹಲೋ ಸರ್, ನಮಸ್ಕಾರ ಸರ್. ಸರ್ ಮೇಡಮ್ ನಮಸ್ತೆ. ಯಾವ ಜಿಲ್ಲೆ ಸರ್ ತಮ್ದು? ನಮ್ದು ಯಾದಗಿರಿ ಜಿಲ್ಲೆ ರೀ. ಹಾಂ ಸರ್, ಎಷ್ಟು ಕುರಿಗಳು ಖರೀದಿ ಮಾಡ್ಕೊಂಡಿರಿ? 150 ಖರೀದಿ ಮಾಡಿವಿ ಮೇಡಮ್. 150 ರೀ ಸರ್. ಏನು ಎಲ್ಲರೂ ಕೂಡ ತಗೊಂಡಿರಾ? ಏನು ಇದು ಏನು ಸಂಸ್ಥೆ ಕಡೆಯಿಂದ ತಗೊಂಡಿರಿ ಸರ್? ಹೆಸರು ಹೇಳ್ರಿ ಸಂಸ್ಥೆದು. ಹೌದ್ರಿ, ಎಲ್ಲ ಫ್ರೀ ಕೊಟ್ಟಾರೇನ್ರಿ? ಇಲ್ರಿ, ಅರ್ಧ ನಾವು ದುಡ್ಡು ಕೊಟ್ಟಿವ್ರಿ, ಅರ್ಧ ಏನಂದ್ರೆ ಅವರು. ಹಾಂ ಸರ್, ಕುರಿಗಳು ಚೆನ್ನಾಗವ ಏನ್ರಿ? ಚೆನ್ನಾಗವ್ರಿ, ಚೆನ್ನಾಗವ್ರಿ. ಅಂದ್ರೆ ನಮ್ಮ ಫಾರ್ಮ್ದ ಕುರಿಗಳು ನಿಮಗೆ ಇಷ್ಟ ಆಗ್ಯಾವ ಅಂತ? ನೀವೇ ತಗೊಂಡ್ರಿ, ಅವ್ರು ಸಂಸ್ಥೆದವ್ರು ನೀವೇ ತಗೊಂಡ್ರಿ ಅಂತ ಹೇಳ್ಯಾರಿ ನಿಮಗ? ನೀವೇ ಆರ್ಸ್ ತಗೊಂಡಿರಿ. ಓಕೆ ಸರ್, ಥ್ಯಾಂಕ್ಸ್ ಸರ್. ಮತ್ತೆ ಇನ್ನೊಂದ್ಸಲ ಬನ್ರಿ ಸರ್ ನಮ್ಮ ಫಾರ್ಮಿಗೆ. ಎಷ್ಟು ತಗೊಂಡಿರಿ? ಅವೇನು ಎನ್ ಜಿ ಒ ಕಡೆಯಿಂದ ಕೊಟ್ಟಾರ ರೀ ಅವರು? ಚೆನ್ನಾಗವಲ್ರಿ ಕುರಿಗಳು? ನಮ್ಮ ಫಾರ್ಮ್ದ ಇದು ಹೆಸರು ಬೇರೆ ಕಡೆ ಹೇಳ್ಬೋದ್ರಿ ನೀವು, ಅಲ್ಲಿ ಚಲೋ ಅವ ತಗೊಳ್ರಿ ಅಂತ ಹೇಳಿ ಹೇಳ್ಬೋದು. ಚಲೋ ಇಲ್ರಿ, ಫಾರ್ಮ್ ಚಲೋ ಅದ್ರಿ. ಚಲೋ ಅದ ರೀ. ನಾವು ಯಾದಗಿರಿ ಜಿಲ್ಲೆ ಒಡಿಗೆರೆ ತಾಲೂಕಿಂದ ಬಂದಿವ್ರಿ. ಕುರಿಗಳು ಹೆಂಗವ್ರಿ? ಚೆನ್ನಾಗವ್ರಿ? ಚೆನ್ನಾಗಿದಾವ್ರಿ. ನೀವೇ ಆರಿಸ್ಕೊಂಡು ತಗೊಂಡ್ರಿ? ನಾವೇ ಆರಿಸ್ಕೊಂಡ್ರಿ. ಮೊದ್ಲೇನು ದುಡ್ಡು ಏನು ಕಟ್ಟಿರಿ, ಏನು ಮಾಡಿರಿ, ಏನು ಟಾಟಾ ಟ್ರಸ್ ಕಡೆ ನಿಮಗೆ ಟಾಟಾ ಟ್ರಸ್ ಕಳೆದು ಬಂದಿವಿ. ಎಷ್ಟವ್ ರೀ ಒಟ್ಟು ಟೋಟಲ್ ಕುರಿ ಕೊಡ್ರಿ? ಟೋಟಲ್ 4 ಆಡು, ಒಂದು ಓದ್ತಾನಂಗ 10 ಜನ ತಗೊಂಡಿವ್ರಿ. 10 ಜನ? 10 ಜನ 5-5 ಪೀಸ್. 5-5 ಪೀಸ್. ಮತ್ತೆ ನಿಮಗೆ ಇದು ನಮ್ಮ ಲಕ್ಕಿ ಗೋಡ್ ಫಾರ್ಮ್ ಮತ್ತೆ ಬೇರೆಯೊಬ್ರಿಗೆ ಹೇಳ್ಬೋದ್ರಿ ನೀವು ಚಲೋ ಅದ ಅಂತ ಹೇಳಿ? ಹಾ ಚಲೋ ಅದ್ರಿ. ಬೇರೆಯೊಬ್ರಿಗೆ ರೆಫರ್ ಮಾಡ್ತೀರಲ್ಲ ತಗೋರಿ, ಎಲ್ಲಿ ತಗೊಂಬಂದ್ರು ಅಂತ ತಗೊಂಬಂದ್ರೆ ಹೇಳ್ತೀರಿ. ಥ್ಯಾಂಕ್ಸ್. ಮಾಡಿದ್ರಪ್ಪ.
ಗಂಟೆ ಕೊಡ್ತೆ ಹಚ್ಚಲೇ ಚಟ್ಟ ಇದು ಖರ್ಚು ನಿಂತ ಒಬ್ರು ಪೂನ ಮಾಡಿದ್ದು ಮತ್ತೊಬ್ರು ಮಾಡಕ್ ಹೋಗ್ಬೇಡ ದಯವಿಟ್ಟು ಡಬಲ್ 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 ಕನ್ಫ್ಯೂಷನ್ ಆಗ್ತದ ದಯವಿಟ್ಟು ಅವ್ರು ನೋಡ್ರಿ ಒಂದ್ ಆಡ ಪೂನ ಮಾಡಕತ್ತಿರ ಅಂದ್ರೆ ಯಾರು ಪೂನ ಮಾಡ್ರ ಇಲ್ಲ ತೋರಿಕೆ ಮಾಡಿ ಹಚ್ಚಿಲ್ಲ ಅದಕ್ಕ ಚಟ್ಟ ನೀನ್ ಹೆಚ್ಚಿಗೆ ಚಟ್ಟ ನೀರ್ ಕುಡಿದ ಕಷ್ಟಲ್ಲ ದಾಂಡ ಕಟ್ಟಪ್ಪ ಮಾಡಿದಿಲ್ಲ ಕಟ್ಟು ತೂಚಿದ್ರೆ ಹಾಕ್ರಿ ಒಬ್ರು ಒಬ್ರು ಐದೈದು ಐದೈದು ಹಾಕ್ರಿ
ಭಾಳ ಚೆನ್ನಾಗಿದ್ದವ ಸುರೇಶ್.